नमस्कार गेळेयरे, राज्य बीजेपी इवत्तु अक्षरशः बीरगाळि बीसिद अनुभव अंद्रे संपुट विस्तरणे एल्ल आयतु, ई खाते हंचिके इदेयल्ल इदु संपुट विस्तरणेगिंत दोड्ड सवालन्न सृष्टिसि ओंदु रीतियल्लि भिन्नमतवन्न अंतर्गतवागि हरियुवंते ಮಾಡುವ ಮಟ್ಟಕ್ಕೆ ಇದು ಗಂಭೀರ ಸ್ವರೂಪವನ್ನ ಪರಿತೇನೋ ಅನ್ನುವಂತ ಡೆವಲಪ್ಮೆಂಟ್ ಇವತ್ತಾಗಿದೆ. ಇವತ್ತಿನ ಡೆವಲಪ್ಮೆಂಟ್ ಗೆ ಕೇವಲ ಖಾತೆಯ ಹಂಚಿಕೆಯ ಅಸಮಾಧಾನ ಅನ್ನುವ ಆಂಗಲ್ ಅಷ್ಟೇ ಅಲ್ಲ, ಅದನ್ನ ಮೀರಿ ಬೇಕಾದಷ್ಟು ಆಂಗಲ್ ಇದೆ. ಒಂದು ಆಪರೇಷನ್ ಕಮ್ದಲ್ ಬಂದೋರ್ದು ಇನ್ನೊಂದು ಭಿನ್ನಮತ, ಹೀಗೆ ನಾನಾ ನಮೂನೆ ಆಂಗಲ್ ಇವೆ. ಈ ಕುರಿತು ಇಂದಿನ ಮಾತು ಮಂಥನ ಗೆಳೆಯರೇ ಗೆಳೆಯರೆ, ಬಿಜೆಪಿ ಆಂತರಿಕ ವಿದ್ಯಮಾನದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಬಿರುಗಾಳಿಯೇ ಎದ್ದುಬಿಡ್ತು. ಈ ಖಾತೆಗಳ ಹಂಚಿಕೆ ಇದೆಯಲ್ಲ, ಅದು ಯಡಿಯೂರಪ್ಪ ಅವರಿಗೆ ದೊಡ್ಡ ಸವಾಲನ್ನು ಸೃಷ್ಟಿ ಮಾಡಿದ್ದು ಒಂದು ಭಾಗ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ಒಂದು ರೀತಿಯಲ್ಲಿ ಬಿಜೆಪಿಯನ್ನು ನಂಬಿಕೊಂಡು, ಯಡಿಯೂರಪ್ಪ ಅವರನ್ನ ನಂಬಿಕೊಂಡು, ಕಾಂಗ್ರೆಸ್ಸನ್ನು ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಹೋದವರ ಮನಸ್ಸಲ್ಲಿ ರಾಜಕೀಯ ಅಸ್ಥಿರತೆ ಮೊಳಕೆ ಒಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಫಸ್ಟ್ ಟೈಮ್ ಇವತ್ತು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಸೇರಿ ಮಂತ್ರಿಗಳಾದವರ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಭಯ ಅತಂತ್ರ ಭಾವನೆ ಉಂಟು ಮಾಡುವಂತಹ ಸ್ಥಿತಿ ಉಂಟಾಯಿತು. ಎಷ್ಟೊಂದು ಡೆವಲಪ್ಮೆಂಟ್! ಆಹಾರ ಮಂತ್ರಿ ಗೋಪಾಲಯ್ಯ ಅವರು ಕೋವಿಡ್ ಟೈಮಲ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರು ಮಾಡಿದಂತಹ ಸರ್ವೆನಲ್ಲಿ ಕರ್ನಾಟಕದಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಅವರಿಂದ ಖಾತೆಯನ್ನು ಕಿತ್ಕೊಳ್ಳಲಾಯಿತು. ನಂಬರ್ ಒನ್, ಸುಧಾಕರ್ ಅವರಿಂದ ವೈದ್ಯಕೀಯ ಶಿಕ್ಷಣ ಖಾತೆ ಅವರಿಗೆ ಪೋರ್ಟ್ಫೋಲಿಯೋ ಕೊಡಬೇಕಾದ್ರೆ ಎರಡು ಆರೋಗ್ಯ ವೈದ್ಯಕೀಯ ಎಲ್ಲ ಒಂದೇ, ಹೀಗಾಗಿ ಕೋಆರ್ಡಿನೇಷನ್ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲ ಕೊಡ್ತಿದ್ದೀವಿ ಅವು ಇವ ಅಂದವರು ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಕಿತ್ಕೊಂಡ್ರು. ನಾರಾಯಣ್ ಗೌಡರು ಅವರಿಗೆ ಇದ್ದು ತೋಟಗಾರಿಕೆ ಇಲಾಖೆ ಅದನ್ನು ಕಿತ್ತು, ಅದ್ಯಾವುದೋ ಯುವಜನ ಸೇವೆ ವಕ್ಫೇನೋ ಕೊಟ್ಟಿದ್ದಾರೆ ಅನಿಸುತ್ತೆ. ವಕ್ಫ್ ನಾರಾಯಣ ಗೌಡರು ಯುವಜನ ಸೇವೆ, ಕ್ರೀಡೆ, ಇದು ಒಂದು ಭಾಗ. ಇನ್ನು ಆನಂದ್ ಸಿಂಗ್ ಅವರ ನೆಚ್ಚಿನ ಖಾತೆ ಗಣಿಯನ್ನು ಬೇರೆಯವರಿಗೆ ಕೊಡಲಾಗಿದೆ. ಅವರು ಅದಕ್ಕೆ ಪೈಪೋಟಿಯನ್ನು ನಡೆಸಿದ್ರು. ಆ ಗಣಿಯನ್ನು ನಿರಾಣಿ ಅವರಿಗೆ ಕೊಡಲಾಗಿದೆ. ನೋಡಿ, ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸಚಿವರು ಅಥವಾ ಸಂಪುಟದ ವಿಸ್ತಾರ ಇದ್ರ ಬಗ್ಗೆ ಖಾತೆ ಬಗ್ಗೆ ಯಾರಾದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರೆ ಅದಕ್ಕೆ ಸಮ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರಿ ಹೋಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವರು ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅದ್ರಲ್ಲಿ ಯಶಸ್ವಿ ಆಗ್ತದೆ. ನಾನು ಒಂದೇ ಮಾತಿನಲ್ಲಿ ಹೇಳಿದ್ದೇನೆ, ಯಾರೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಆಮೇಲೆ ಎಂ ಟಿ ಬಿ ನಾಗರಾಜು ಅಬ್ಕಾರಿ ಅವರೇ ಹೇಳಿದಂತೆ ಎಣ್ಣೆ ಪೋರ್ಟ್ಫೋಲಿಯೋ ಅವರು ಇವತ್ತು ಹೇಳಿದ್ದಾರೆ, ಎಣ್ಣೆ ಕೂಡಿಸೋ ಪೋರ್ಟ್ಫೋಲಿಯೋ ಅಂತ. ಅವರು ಕೂಡ ಸಿಟ್ಟಿಗೆದ್ದಿದ್ದಾರೆ. ಹೌಸಿಂಗ್ ಕೇಳಿದರು ಅವರು, ನಾನು ಹೌಸಿಂಗ್ ಮಿನಿಸ್ಟರ್ ಆಗಿ ಬಿ ಜೆ ಪಿಗೆ ಬಂದಿದ್ದೆ, ನಾನು ಹೌಸಿಂಗ್ ಮಿನಿಸ್ಟರ್ ಆಗಿ ಬಿ ಜೆ ಪಿನಲ್ಲಿ ಕಂಟಿನ್ಯೂ ಆಗಬೇಕು ಅನ್ನುವಂಥ ಅವರ ಹಂಬಲ. ಅವರು ಈ ಎಕ್ಸೈಜನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಕೇವಲ ಸಂಪುಟ ವಿಸ್ತರಣೆ ಅಥವಾ ಖಾತೆಗಳ ಹಂಚಿಕೆ ಅನ್ನುವ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು. ಯಾಕೆ ಈ ಕ್ರೈಸಿಸ್ ಉಂಟಾಗಿದೆ? 8 ಟೈಮ್ MLA ಉಮೇಶ್ ಕತ್ತಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಈ ಹಿಂದಿನ ಕ್ಯಾಬಿನೆಟ್ಟಲ್ಲಿ PWD ಮಂತ್ರಿ ಆಗಿದ್ದಂಥವರು ಮುಖ್ಯಮಂತ್ರಿಗೆ ತಮ್ಮ ಸೀನಿಯಾರಿಟಿಯಿಂದ ಮುಖ್ಯಮಂತ್ರಿ ಆಗೋಷ್ಟು ಸರಿಸಮ ಆಗಿದ್ದವರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ. ಇನ್ನು ಮಾಧುಸ್ವಾಮಿಯವರು ವಿಚಾರಕ್ಕೆ ಬರೋಣ. ಮಾಧುಸ್ವಾಮಿಯವರು ಸಿಟ್ಟಿನ ಮನುಷ್ಯ, ಲೂಸ್ ಟಾಕು, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ, ಸರಿ. ಆದರೆ ನಮ್ಮಲ್ಲಿ ಇರೋ ಸೀನಿಯರ್ ಪಾಲಿಟಿಷಿಯನ್ಸ್ ಅಲ್ಲಿ ಇರುವಂತಹ ಗುಡ್ ಪಾರ್ಲಿಮೆಂಟೇರಿಯನ್ ನಂಜೇಗೌಡರಂತ ಅವ್ರ ಜೊತೆಗೆ ಅವರು ವಿಧಾನಸಭೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ಮನೋಜ್ಞೆ, ಅದು ಇವತ್ತಿಗೂ ಕೂಡ ಅಷ್ಟು ನಾಲೆಡ್ಜ್ ಇದೆ. ಅವರಿಂದ ಲಾಂಡ್ ಪಾರ್ಲಿಮೆಂಟರಿ ಕಿತ್ಕೊಂಡು ಅವರಿಗೆ ಮೆಡಿಕಲ್ ಎಜುಕ್, ಅವರಿಗೇನು ಡಿಮೋಟ್ ಏನಾಗಿಲ್ಲ, ಅವರಿಗೆ ಹಿಂಬಡ್ತಿ ಏನಾಗಿಲ್ಲ, ಆದ್ರೂ ಅವರ ನೆಚ್ಚಿನ ಖಾತೆ ಒಂದು ರೀತಿಯಲ್ಲಿ ಆ ಖಾತೆಯ ಮೂಲಕ ಅವರು ತನ್ನ ವರ್ಚಸ್ಸನ್ನ ಹಿಗ್ಗಿಸಿಕೊಂಡಂತಹ ಖಾತೆ, ಅದನ್ನು ಕಿತ್ತು ಕನ್ನಡ ಸಂಸ್ಕೃತಿ ವೈದ್ಯಕೀಯ ಶಿಕ್ಷಣ ಕೊಟ್ಟಿದ್ದಾರೆ. ಯಾಕೆ ಹೀಗಾಗ್ತಿದೆ? ಯಾಕೆ ಅಂದ್ರೆ ಮುಖ್ಯವಾಗಿ ಒಂದು ಪಾಯಿಂಟ್ ನಾನು ಗಮನಿಸ್ತೇನೆ. ಇರೋ ಖಾತೆಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಮತ್ತು ಯಾರಿಗೆ ಎಲ್ಲಿ ದೊಡ್ಡ ಖಾತೆ ಸಿಕ್ಕಿಬಿಡುತ್ತೋ ಅನ್ನೋದು ಮತ್ತೊಂದು ರೀತಿಯ ಆತಂಕ.
ಅಂದ್ರೆ ಎಲ್ಲ ಒಂದ ಕಡೆ ಈ ಖಾತೆ ಹಂಚಿಕೆಯಲ್ಲಿ ಎಲ್ಲಿ ತಮ್ಮ ಅಸ್ತಿತ್ವಗಳಿಗೆ ಕುತ್ತು ಬರುತ್ತೋ ಎಲ್ಲಿ ತಮ್ಮ ಪವರ್ ಹೊರಟೋಗುತ್ತೋ ಮುಖ್ಯಮಂತ್ರಿಗಳ ಆದಂತವರು ತಮ್ಮ ಪೋರ್ಟ್ಫೋಲಿಯೋಸ್ ಗಳನ್ನು ಡಿಸೆಂಟ್ರಲೈಸ್ ಮಾಡಿ ವಿಕೇಂದ್ರೀಕರಣ ಮಾಡಬೇಕು ತಮ್ಮ ಪೋರ್ಟ್ಫೋಲಿಯೋ ಇಂಪಾರ್ಟೆಂಟ್ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು ಪವರ್ ಇದೆ ಅವರ ಹತ್ರ ಹಣಕಾಸು ಇಲಾಖೆ ಇದೆ ಮತ್ತು ಭರ್ಜರಿ ವಹಿವಾಟಿನ ಬೆಂಗಳೂರು ಇದೆ ಭರ್ಜರಿ ವಹಿವಾಟು ಭರ್ಜರಿ ಬಜೆಟ್ನ ಬೆಂಗಳೂರು ಇದೆ ಮುಖ್ಯಮಂತ್ರಿ ಪ್ರಿಯ ಅವರ ಪರಮಾಧಿಕಾರ ಯಾವ ಖಾತೆ ಬೇಕಾದರೂ ಇಟ್ಕೋಬಹುದು ಆದರೆ ಸಾಮಾನ್ಯವಾಗಿ ಒಂದು ಡೆಮಾಕ್ರಟಿಕಲ್ ಸಿಸ್ಟಮ್ ಅಲ್ಲಿ ಅಂದರೆ ತನ್ನ ಬಳಿ ಇರುವ ಖಾತೆಗಳನ್ನು ಜನರಸ್ ಆಗಿ ಹಂಚಿಕೊಳ್ಳೋದಕ್ಕೆ ಅವರು ಸಾಧ್ಯ ಆಗದಲೇ ಇರೋದ್ರಿಂದ ಇಂಥದ್ದೊಂದು ಮುಗ್ಗಟ್ಟು ಇಂಥದ್ದೊಂದು ಒಂದು ಬಿಕ್ಕಟ್ಟು ಎದುರಾಗಿದೆಯಾ ಅನ್ನೋದು ಮೂಲಭೂತವಾದಂತಹ ಪ್ರಶ್ನೆ ಆದರೆ ಯಡಿಯೂರಪ್ಪ ಅವರು ತಮ್ಮ ರಾಜಕೀಯ ಬದುಕಿನ ಉದ್ದಕ್ಕೂ ತನ್ನ ಸುತ್ತ ಬಲಿಷ್ಠ ಪಡೆಯನ್ನು ಕಟ್ಕೊಂಡು ಬೆಂಬಲಿಗರ ಪಡೆಯನ್ನು ಕಟ್ಕೊಂಡು ಅವರಿಗೆ ಉದಾರವಾಗಿ ಖಾತೆಗಳನ್ನು ಕೊಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥವರು ಈಗ ಇಂತಹ ರಾಜಕಾರಣದ ಅವರು ಕೊನೆಯ ಘಟ್ಟದಲ್ಲಿ ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ ಇಂತಹ ಚಿಲ್ಲರೆ ರಾಜಕಾರಣ ಅವರು ಮಾಡ್ತಾರಾ ಇದು ಹಾಗಾದರೆ ಈ ಖಾತೆ ಹಂಚಿಕೆ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಇದು ಮುಖ್ಯವಾದಂತಹ ಪ್ರಶ್ನೆ ಅರವಿಂದ್ ನಿಂಬಾವಳಿ ಸೀನಿಯರ್ ಮೋಸ್ಟ್ MLA ಅರಣ್ಯ ಖಾತೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಹೀಗಾಗಿ ಬೇಕಾದಷ್ಟು ಪ್ರಶ್ನೆಗಳು ಇಲ್ಲಿ ಮುಖ್ಯವಾಗಿವೆ ಇವು ಈ ಮಧ್ಯೆ ಕಲಬುರಗಿನಲ್ಲಿ ಅವರ ಮಗ ವಿಜೇಂದ್ರ ಖಾತೆ ಹಂಚಿಕೆಗೂ ನಮಗೂ ಸಂಬಂಧ ಇಲ್ಲ ನಾನು ಕೈ ಹಾಕಿಲ್ಲ ಅಂತಂದಿದ್ದಾರೆ ಮುಖ್ಯಮಂತ್ರಿಯವ್ರ ಮಗ ಅಂದರೆ ಹಾಗಾದರೆ ಅವ್ರು ಕೈ ಹಾಕಿದಾರ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಮುಖ್ಯವಾಗಿ ಹಾಗಾದರೆ ಅವ್ರು ಕೈ ಹಾಕಿದಾರ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅವ್ರು ಕೈ ಹಾಕಿಲ್ಲ ಅಂದ್ರೆ ಹಾಗಾದ್ರೆ ಯಾರು ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಇದು ಮುಖ್ಯವಾದಂತಹ ವಿಚಾರ ಈ ಖಾತೆ ಹಂಚಿಕೆಯ ನೇಚರ್ ನೋಡಿದರೆ ಯಡಿಯೂರಪ್ಪ ಅವರು ತೀರಾ ಹೀಗೆ ಮಾಡುವಂತಹ ವ್ಯಕ್ತಿ ಅಲ್ಲ ಪೊಲಿಟಿಕಲಿ ಒಬ್ಬ ಮೆಚೂರ್ ಲೀಡರ್ ಮಾಡುವಂತಹ ವ್ಯಕ್ತಿ ಅಲ್ಲ ಅನ್ನೋದು ಇದು ಒಂದು ಆಯಾಮ ಇನ್ನೊಂದು ಮುಖ್ಯವಾದಂತಹ ವಿಚಾರಕ್ಕೆ ಬರ್ತೇನೆ ಮಾಧುಸ್ವಾಮಿಯವರು ಅವರಿಗೆ ನಿಜ ಹೇಳಬೇಕು ಅಂತಂದ್ರೆ ಇವತ್ತೆಲ್ಲ ಅವರಿಗೆ ಪಾರ್ಲಿಮೆಂಟ್ರಿ ಖಾತೆಯನ್ನು ಕಸಿಯಲಾಯಿತು ಅವರು ಹೀ ಸ್ಪೆಸಿಫಿಕ್ ಅಬೌಟ್ ಸಣ್ಣ ನೀರಾವರಿ ಮೈನರ್ ಇರಿಗೇಷನ್ ನನಗೆ ಬೇಕು ಅಂತ ಅವ್ರು ಕೇಳಿದ್ದವರು ಅವರು ಲಾ ಅಂಡ್ ಅಂಡ್ ಪಾರ್ಲಿಮೆಂಟ್ರಿ ನನ್ನ ಫೇವರೇಟ್ ಖಾತೆ ಇರಲಿ ಇಲ್ಲದೆ ಹೋದರೆ ನನಗೆ ನೀವೇನಾರ ಕೊಡಿ ಸಣ್ಣ ನೀರಾವರಿ ಅಂತ ನನಗೆ ಕೊಡಿ ನೀವು ಅಂತ ರಿಕ್ವೆಸ್ಟನ್ನು ಮಾಡಿದರು ಸಣ್ಣ ನೀರಾವರಿಗೆ ಅವರಿಗೆ ತುಂಬ ದೊಡ್ಡ ನೀರಾವರಿ ಇದ್ದಂಗೆ ಯಾಕೆ ಅಂತಂದರೆ ತುಮಕೂರಲ್ಲಿ ನೀರಿನ ರಾಜಕಾರಣಕ್ಕೆ ಹೇಮಾವತಿ ನೀರಿನ ರಾಜಕಾರಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇದೆ ಹೇಮಾವತಿ ನದಿ ನೀರು ಹಂಚಿಕೆ ಬರೋದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೀಗಾಗಿ ನೀರು ಹಂಚಿಕೆಯ ಮೂಲಕ ತನ್ನ ರಾಜಕೀಯ ನೆಲೆಯನ್ನು ಜಿಲ್ಲೆನಲ್ಲಿ ಸುಭದ್ರಗೊಳಿಸ್ಕೊಳ್ಳೋದಕ್ಕೆ ಮತ್ತು ಈ ಒಂದು ಜನಪ್ರಿಯತೆಯನ್ನು ಮತ್ತು ರಾಜಕೀಯ ವ್ಯಾಪ್ತಿಯನ್ನು ಹಾಸನಕ್ಕೂ ಹಿಗ್ಗಿಸ್ಕೋಬಹುದು ಮತ್ತು ಈ ಭದ್ರಾ ಮೇಲ್ದಂಡೆ ಯೋಜನೆ ಇವೆಲ್ಲ ಬಂತು ಅಂತಂದರೆ ಅದನ್ನು ಚಿತ್ರದುರ್ಗಕ್ಕೂ ಹಿಗ್ಗಿಸ್ಕೋಬಹುದು ಮಧ್ಯ ಕರ್ನಾಟಕದ ಒಬ್ಬ ಬಲಿಷ್ಠ ನಾಯಕನಾಗಿ ಲಿಂಗಾಯತ ಸಮುದಾಯದ ಒಬ್ಬ ಬಲಿಷ್ಠ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆಗಳು ಹೆಚ್ಚಿದೆ ಆದರೆ ಅವರಿಗೆ ಯಾವುದ ಮೆಡಿಕಲ್ ಕನ್ನಡ ಸಂಸ್ಕೃತಿ ಕೊಡೋದ್ರ ಮೂಲಕ ಅವರು ಬೆಳವಣಿಗೆಯ ಸಾಧ್ಯತೆಗಳನ್ನು ಕುಗ್ಸಿದ್ರು ಹಾಗೆ ನೋಡಿದ್ರೆ ಲಾಂಡ್ ಪಾರ್ಲಿಮೆಂಟ್ರಿ ಒಂದು ಕಸಿಯೋದಕ್ಕೆ ಯಾವುದೇ ಕಾರಣವೇ ಇಲ್ಲ ಅಸೆಂಬ್ಲಿನಲ್ಲಿ ಅವರ ಪರ್ಫಾರ್ಮೆನ್ಸ್ CM ಅನ್ನು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಅವರಷ್ಟು ಬಲಿಷ್ಠರು ಯಾರೂ ಇಲ್ಲ ಅಂದ್ರೆ ಈಗ ಏನಾಯ್ತು ಅಂತಂದ್ರೆ ಈಗ ಆರ್ಡಿನೆನ್ಸ್ ಗೋಹತ್ಯೆ ನಿಷೇಧ ಆರ್ಡಿನೆನ್ಸ್ ಇರ್ಬೋದು ಲವ್ ಜಿಹಾದಿ ಆರ್ಡಿನೆನ್ಸ್ ಇದ್ರು ಅವರು ಸ್ವಲ್ಪ ರಿಲಿಕ್ಟೆಂಟ್ ಇದ್ರು RSS ನ ಕೆಂಗಂಡಿಗೂ ಆಕ್ಷೇಪಕ್ಕೂ ಗುರಿಯಾಗಿದ್ರು ನೇರವಾಗಿ ಆ ಒಂದು ವ್ಯಾಪ್ತಿನಲ್ಲಿ ಅವರ ಪ್ರಭಾವ ತಗ್ಸೋದು ಆಗಿರಬೇಕು ಹಾಗೇನೆ RSSನ ಅವರಿಗೆ ಕೂಡ ಇಲ್ಲ ನಿಮಗೆ ಬೇಜಾರಾಗಿತ್ತು ಅದಕ್ಕೆ ಖಾತೆ ತಗೊಂಡು ವಾಪಸ್ಸು ಅಂತ ಅವರಿಗೆ ಸಮಾಧಾನ ಮಾಡೋ ತರನೂ ಆಗಬೇಕು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಂತೆ ಆಗಬೇಕು ಅನ್ನುವ ತಂತ್ರ ಯಾಕೆ ಇದು ಗೊತ್ತಾಗ್ತಾ ಇಲ್ಲ ಮತ್ತೊಬ್ಬ ಲಿಂಗಾಯತ ನಾಯಕ ಸೋಮಣ್ಣ ಮೈಸೂರಲ್ಲಿ ಈ ಮೊದಲು ಅವರು ಇದಕ್ಕೆ ಪೂರಕವಾಗಿ ಹೇಳ್ತೇನೆ ಮೈಸೂರಲ್ಲಿ ಅವರು ಇನ್ಚಾರ್ಜ್ ಮಂತ್ರಿ ಆಗಿದ್ದಾಗ ಸಾಕಷ್ಟು ಕೆಲಸ ಮಾಡಿದರು ಅಲ್ಲಿ ಸುತ್ತೂರು ಮಠಕ್ಕೆ ಕ್ಲೋಸ್ ಆಗಿದ್ದರು ಚಾಮರಾಜನಗರದಲ್ಲೂ ಕೂಡ ಅವರ ವ್ಯಾಪ್ತಿಯನ್ನು ಅವರು ಹಿಗ್ಗಿಸ್ಕೊಂಡಿದ್ದರು ಕ್ರಮೇಣ ಅವರು ಜನಪ್ರಿಯರಾಗ್ತಿದ್ರು ದಿಢೀರಂತ ಅವನ್ನ ಕತ್ತರಿಸಿ ಅವ್ರನ್ನ ಅವರ ಜಿಲ್ಲಾ ಉಸ್ತುವಾರಿ ಇದನ್ನು ಅಧಿಕಾರವನ್ನು ಮೊಟಕ್ಕೆ ಕಳಿಸಿದರು ಯಾಕೆ ಆ ಭಾಗದಲ್ಲಿ ಮತ್ತೊಬ್ಬ ಲಿಂಗಾಯತ್ ಲೀಡರ್ ಬೆಳೆದ್ರೆ ಯಾರಿಗೆ ಧಕ್ಕೆ ಆಗುತ್ತೆ ಇದು ಮುಖ್ಯವಾದಂತಹ ಪ್ರಶ್ನೆ ಖಾತೆಗಳಿಗೆ ಕತ್ತರಿ ಹಾಕಿರೋದಕ್ಕೂ ಮತ್ತು ನಾನು ಹೇಳ್ತಿರೋ ಉದಾಹರಣೆಗೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂತಹ ವಿಚಾರ ಇನ್ನು ಯಡಿಯೂರಪ್ಪ ಅವರ ಸಮಕಾಲೀನರು ಏನಲ್ಲ ಅವರು ಯಡಿಯೂರಪ್ಪ ಅವರ ಪೈಪೋಟಿನೂ ಅಲ್ಲ ಹಾಗಾದರೆ ಯಾರು ಇದಕ್ಕೆ ಕತ್ತರಿ ಹಾಕಿದ್ರು ಇದು ಬಹಿರಂಗ ಆಗಬೇಕಾಗಿರುವಂತಹ ಪ್ರಶ್ನೆ ಯಾರ ಬೆಳವಣಿಗೆಗೆ ಅವರು ಅಡ್ಡಿಯಾಗಿದ್ರು ವಿಜೇಂದ್ರ ಅವರ ಮುಂದೆ ಬೆಳವಣಿಗೆಗಳಿಗೆ ಈ ಇಬ್ಬರು ಲಿಂಗಾಯತ ಲೀಡರ್ ಅಡ್ಡಿಯಾಗಿದ್ರು ಈ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಹೀಗಾಗಿ ಈ ಒಂದು ಖಾತೆ ಹಂಚಿಕೆ ನಾನಾ ನಮೂನೆಯ ಆ್ಯಂಗಲ್ ಇದೆ ಅನ್ನೋದು ಮುಖ್ಯವಾದಂತಹ ವಿಚಾರ ಇನ್ನು ಸುಧಾಕರ್ ಒಕ್ಕಲಿಗರು ನಾರಾಯಣಗೌಡ ಒಕ್ಕಲಿಗರು ಹಾಗೇನೆ ಗೋಪಾಲಯ್ಯ ಒಕ್ಕಲಿಗರು
ಈ ಮೂರು ಒಕ್ಕಲಿಗರ ಖಾತೆಗಳಿಗೆ ಧಕ್ಕೆ ತರಲಾಗಿದೆ. ನಾನು ವಿಶ್ಲೇಷಣೆ ಮಾಡೋದಾದ್ರೆ ಮೂರು ಒಕ್ಕಲಿಗ ನಾಯಕರ ಖಾತೆಗಳಿಗೆ ಧಕ್ಕೆ ತರಲಾಗಿದೆ ಅಂದ್ರೆ ಹಾಗಾದ್ರೆ ಒಕ್ಕಲಿಗ ಶಾಸಕರನ್ನ ನಿರ್ಲಕ್ಷಿಸಲಾಗಿದೆ, ವಲಸೆ ಬಂದ ಒಕ್ಕಲಿಗ ಶಾಸಕರನ್ನ ನಿರ್ಲಕ್ಷಿಸಲಾಗಿದೆಯಾ? ಇದು ಕೂಡ ಒಂದು ಪ್ರಶ್ನೆ. ಇದಕ್ಕೆ ಸಮುದಾಯ ಏನು ಪ್ರತಿಕ್ರಿಯೆ ಕೊಡುತ್ತೆ? ಇದು ಕೂಡ ಮುಖ್ಯವಾದಂತಹ ಪ್ರಶ್ನೆ. ಎಲ್ಲ ಸಚಿವರು ಸಮಾಧಾನದಲ್ಲಿದ್ದಾರೆ, ಯಾವುದೇ ಬೇಜಾರಿಲ್ಲ. ಇಲಾಖೆ ಹಂಚಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸ್ವಲ್ಪ ಅವ್ರಿಗೆ ಅಸಮಾಧಾನ ಆಗಿತ್ತು, ಕರೆದು ಮಾತಾಡಿದ್ದೇನೆ. ಅದರಿಂದ ಎಲ್ಲರೂ ಸಮಾಧಾನದಲ್ಲಿ ಹೋಗಿದ್ದಾರೆ. ಮಾಧುಸ್ವಾಮಿ ಕೊಟ್ಟ ಹೇಳ್ತೇನೆ, ಎಲ್ಲ ಕಡೆ ಬಂದಿದೆ, ನೀವು ನೋಡಿದ್ದೀರಿ. ಅವರೇನೋ ಅವರ ಊರ ಕಡೆ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಬಂದರೂ ಬರ್ಬೋದು. ಈಗ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲ ಇವತ್ತು ಎಲ್ಲರನ್ನು ಕರೆದು ವೈಯಕ್ತಿಕ ಮಾತಾಡಿದ್ದಾರೆ. ನಿಮಗೆ ಗೊತ್ತಿದೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋದು, ಈ ಒಂದು ಪೋರ್ಟ್ಫೋಲಿಯೋ ಹಂಚುವಂಥದ್ದು ಸುಲಭದ ಕೆಲಸ ಅಲ್ಲ. ಎಲ್ಲರನ್ನು ತೃಪ್ತಿಪಡಿಸುವಂಥದ್ದು ಇದ್ದದ್ರಲ್ಲಿ ಯಾರ್ಯಾರಿಗೆ ಏನೇನು ಸಾಧ್ಯನ ಕರೆದು ಮಾತನಾಡಿ ಸರಿಪಡಿಸಿ ಜವಾಬ್ದಾರಿ ಕೊಟ್ಟಿದ್ದೇನೆ. ಕೆಲಸ ಮಾಡಲಿ, ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಆ ಇಲಾಖೆ ಸರಿ ಬರಲಿಲ್ಲ ಅಂದರೆ ಇನ್ಯಾವುದಾದ್ರು ಒಳ್ಳೆ ಇಲಾಖೆ ಕೊಡೋಣ. ಯಾರು ಬೇಡ. ಇನ್ನು ಮುಖ್ಯವಾದಂತಹ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ. ಆಪರೇಷನ್ ಕಮಲದಲ್ಲಿ ಬಿಜೆಪಿಗೆ ಬಂದವರ ಕಥೆ ಏನಾಗಿದೆ ಈಗ? ಈಗ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ, ಆಯ್ತು ಮಂತ್ರಿ ಆದ್ರಿ, ಸರಿ ಸುಧಾಕರ್ ಅವರಿಗೆ ಮುಖಭಂಗ ಆಗಿದೆ. ಗೋಪಾಲಯ್ಯ ಅವರಿಗೆ ಪಾಪ, ಅವರಿಗೆ ಅವ್ರ ಖಾತೆಗೆ ಗುನ್ನ ಬಿದ್ದಿದೆ. ನಾರಾಯಣ ಗೌಡರಿಗೆ ಅವ್ರ ಖಾತೆಗೆ ಗುನ್ನ ಬಿದ್ದಿದೆ. ಎಂ ಟಿ ಬಿ ನಾಗರಾಜು ಈಗ ಅವ್ರ ಕತೆ ಏನಾಗಿದೆ ಅನ್ನೋ ಎಕ್ಸೈಸ್ ಎಣ್ಣೆ ಕುಡಿಸೋ ಖಾತೆ ಅನ್ನೋ ಮಾತು ಅವರಲ್ಲೇ ಬಂದಿದೆ, ಬೇಸರ ಮಾಡ್ಕೊಂಡಿದ್ದಾರೆ. ಹಾಗೇನೆ ವಿಶ್ವನಾಥ್ ಅವ್ರ ಕತೆ ಏನಾಗಿದೆ ಎಲ್ರಿಗೂ ಗೊತ್ತು. ಮುನಿರತ್ನ ಮಂತ್ರಿ ಆಗ್ಬೇಕಾಗಿತ್ತು, ಅವ್ರ ಕತೆ ಏನು ಗೊತ್ತು. ಹಾಗೇನೆ ನಾಗೇಶ್ ಮಂತ್ರಿ ಆಗಿತ್ತು, ಅವ್ರ ಖಾತೆ ಕಳ್ಕೊಂಡು ಈಗ ಯಾವುದೋ ಅಂಬೇಡ್ಕರ್ ನಿಗಮದ ಅಧ್ಯಕ್ಷನ ಕಳ್ಕೊಂಡು ಕೂತನ ಕೂರುವ ಪರಿಸ್ಥಿತಿ ಬಂದಿದೆ. ಹೀಗೆ ಯೋಗೇಶ್ವರ ಏನೋ ಹಂಗು ಹಿಂಗು ಮಾಡಿ ಸಣ್ಣ ನೀರಾವರಿ ಖಾತೆಯನ್ನು ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ, ಸಣ್ಣ ನೀರಾವರಿ ಖಾತೆಯನ್ನು ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಸುಮಾರು 9 ಜನ ಆಪರೇಷನ್ ಕ್ರಮದಲ್ಲಿ ಬಂದಿರೋರು, ಒಂದು ಸುಧಾಕರ್ ಇರಬಹುದು, ನಾರಾಯಣಗೌಡ 2, ಹಾಗೆಯೇ ಮೂರನೇದು ಎಂ ಟಿ ಬಿ ನಾಗರಾಜು, ನಾಲ್ಕನೇದು ಗೋಪಾಲಯ್ಯ, ಆ ನಂತರ ಮುನಿರತ್ನ, ಮಂತ್ರಿ ಸ್ಥಾನವೇ ಇಲ್ಲ. ಹಾಗೆಯೇ ವಿಶ್ವನಾಥ್ ಅವ್ರ ಕತೆ ಏನಾಗಿದೆ, ನಾಗೇಶ್ ಅವರು ತನ್ನ ಸ್ಥಾನವನ್ನು ಕಳ್ಕೊಂಡು ಇದೀಗ ಮೂಲೆ ಗುಂಪಾಗುವ ಪರಿಸ್ಥಿತಿ ಬಂದಿದೆ. ಹೀಗೆ ಸುಮಾರು 8-9 ಜನ ಆಪರೇಷನ್ ಕ್ರಮದಲ್ಲಿ ಈ ಬಿಜೆಪಿಗೆ ಬಂದವರ ಮನಸ್ಸಲ್ಲಿ ಇದೀಗ ರಾಜಕೀಯ ಅಸ್ಥಿರತೆ ಉಂಟಾಗಿದೆ, ರಾಜಕೀಯ ಅತಂತ್ರ ಉಂಟಾಗಿದೆ. ಮುಂದೇನಪ್ಪ, ನೆಕ್ಸ್ಟ್ ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದರೆ ತಮ್ಮ ನೋಡ್ಕೊಳ್ಳೋರು ಯಾರು, ತಮ್ಮ ಭವಿಷ್ಯ ಏನು ಅನ್ನುವ ಗೊಂದಲದಲ್ಲಿ ಅವರು ಸಿಲುಕಿದ್ದಾರೆ. ಹೀಗಾಗಿ ಇದು ಒಂದು ಹೊಸ ವಿದ್ಯಮಾನ. ಹೀಗಾಗಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸಮತೋಲನ ಮಿಸ್ ಆಗಿದೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಏನೋ ವ್ಯತ್ಯಾಸ ಆಗಿದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ಗೆ ಇದು ಲೀಡ್ ಆಗುತ್ತಾ, ಅಥವಾ ಈ ಅಸಮಾಧಾನ ಸ್ಫೋಟಗೊಂಡ್ರೆ ಏನಾಗುತ್ತೆ ಅನ್ನುವ ಪ್ರಶ್ನೆಯ ಜೊತೆಗೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ.